ಲೀಡ್ಸ್ನಲ್ಲಿ ನಡೆದಿರುವಂಥ ಮೂರನೇ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ಮೊದಲೆರಡು ದಿನ ಬಹಳನೇ ಕಳಪೆ ಆಟವನ್ನು ಪ್ರದರ್ಶಿಸಿದೆ ಮತ್ತೊಂದೆಡೆ ಇಂಗ್ಲೆಂಡ್ ನಾನೂರ ಇಪ್ಪತ್ತ್ ಮೂರು ಗಳಿಸಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಎಂಟು ವಿಕೆಟ್ನ ಕಳ್ಕೊಂಡು ಎರಡನೇ ದಿನದ ಆಟವನ್ನು ಅಂತ್ಯಗೊಳಿಸಿದೆ ಹೀಗಾಗಿ ಈಗ ಸದ್ಯಕ್ಕೆ ಇಂಗ್ಲೆಂಡ್ ಮುನ್ನೂರ ನಲವತ್ತೈದು ರನ್ಗಳ ಲೀಡನ್ನು ಕಾಯ್ದುಕೊಂಡು ಇನ್ನೂ ಕೂಡ ಬ್ಯಾಟಿಂಗ್ ಮಾಡ್ತಿದೆ ಟೀಮ್ ಇಂಡಿಯಾದ ಬ್ಯಾಟ್ಸ್ಮನ್ಗಳು ರೆಕಾರ್ಡ್ ಮಾಡೋ ರೀತಿಯಲ್ಲಿ ಮೊದಲನೇ ಇನ್ನಿಂಗ್ಸ್ನಲ್ಲಿ ಬಹಳನೇ ಕಳಪೆ ಆಟವನ್ನು ಆಡ್ತಾರೆ ಕೇವಲ ಎಪ್ಪತ್ತೆಂಟು ರನ್ ಗಳಿಗೆ ಟೀಮ್ ಇಂಡಿಯಾದ ಘಟಾನುಘಟಿ ಬ್ಯಾಟ್ಸ್ಮನ್ಗಳು ಔಟ್ ಆಗ್ತಾರೆ ಕಳೆದ ಮ್ಯಾಚ್ ನಲ್ಲಿ ಇಂಡಿಯಾ ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಟ್ಟಿದ್ರೋ ಅಷ್ಟೇ ನಿರಾಸೆಯನ್ನ ಈ ಇನ್ನಿಂಗ್ಸ್ ನಲ್ಲಿ ಮಾಡಿದ್ದಾರೆ ಅದರಲ್ಲೂ ರಿಷಬ್ ಪಂತ್ ಅವರು ಕೇವಲ ಒಂಬತ್ತು ಬಾಲ್ಗಳಷ್ಟು ಕಾಲ ಮಾತ್ರ ಕ್ರೀಸ್ ನಲ್ಲಿ ಇದ್ರು ಅದರಲ್ಲಿ ಇವರು ಗಳಿಸಿದ್ದು ಕೇವಲ ಎರಡು ರನ್ಗಳನ್ನ ಮಾತ್ರ ಆಲಿ ರಾಬಿನ್ಸನ್ ಹಾಕಿದಂತಹ ಬಾಲ್ಗೆ ಜಾಸ್ ಬಟ್ಲರ್ ಗೆ ಕ್ಯಾಚ್ ಕೊಟ್ಟು ರಿಷಬ್ ಪಂತ್ ವಿಕೆಟ್ ಒಪ್ಪಿಸ್ತಾರೆ ಆದ್ರೆ ಈ ಒಂಬತ್ತು ಬಾಲ್ ಗಳಲ್ಲೇ ರಿಷಬ್ ಪಂತ್ ಹಾಗೂ ಅಂಪೈರ್ ಗಳ ನಡುವೆ ಕೆಲವೊಂದು ಮಾತುಕತೆ ನಡೆಯುತ್ತೆ ರಿಷಬ್ ಪಂತ್ ಅವರು ಬ್ಯಾಟಿಂಗ್ ಗೆ ನಿಲ್ತಿರೋಂತ ಭಂಗಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅನ್ನೋದು ಆಗ ಎಲ್ರಿಗೂ ನೋಡಿದಾಗಲೇ ಗೊತ್ತಾಯಿತು ಆದರೆ ರಿಷಬ್ ಪಂತ್ ಅವರು ಬೇಕೋ ಹಾಗೆ ನಿಂತ್ಕೊಂಡು ಬ್ಯಾಟಿಂಗ್ ಆಡ್ತಾರೆ ಅದನ್ನ ಅಂಪೈರ್ ಏನು ಕೇಳೋದಿದೆ ಅಂಪೈರ್ಗಳು ಅವರನ್ನು ಬೇರೆ ರೀತಿ ಬ್ಯಾಟಿಂಗ್ ಮಾಡೋದಕ್ಕೆ ಹೇಳಿ ಔಟ್ ಮಾಡಿಸ್ಬಿಟ್ರ ಅಂತ ಸಾಕಷ್ಟು ಜನ ಈಗಾಗಲೇ ಟ್ವಿಟರ್ ನಲ್ಲಿ ಶುರು ಮಾಡಿದ್ರು ಇನ್ನ ಈ ಬ್ಯಾಟಿಂಗ್ ಮುಗಿಸ್ಕೊಂಡು ಮಾತನಾಡಿದಂಥ ಮಾತನಾಡಿದ ರಿಷಬ್ ಪಂತ್ ಅಂಪೈರ್ ಆ ರೀತಿ ಹೇಳೋದಕ್ಕೆ ಏನು ಕಾರಣ ಅನ್ನೋದನ್ನ ಕೂಡ ಹೇಳ್ತಾರೆ ಇಂಗ್ಲೆಂಡ್ನ ಈ ಮೊದಲನೇ ಇನಿಂಗ್ಸ್ ನಲ್ಲಿ ಬಾಲ್ ಸಿಕ್ಕಾಪಟ್ಟೆ ಸ್ವಿಂಗ್ ಆಗ್ತಿತ್ತು ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಅಂತ ರಿಷಬ್ ಪಂತ್ ಒಂದು ಐಡಿಯಾನ ಮಾಡ್ತಾರೆ ರಿಷಬ್ ಪಂತ್ ಬಾಲ್ ಯಾವಾಗಲೂ ತುಂಬಾನೇ ಸ್ವಿಂಗ್ ಆಗ್ತಿರುವಾಗ ಕ್ರೀಸ್ನಿಂದ ತುಂಬಾ ಮುಂದೆ ಬಂದು ನಿಂತು ಬ್ಯಾಟಿಂಗ್ ಮಾಡ್ತಾರೆ ಇನ್ನು ಎತ್ತರದಲ್ಲೂ ಸ್ವಲ್ಪ ಕಡಿಮೆನೇ ಎತ್ತರ ಇರುವಂತಹ ರಿಷಬ್ ಪಂತ್ಗೆ ಈ ರೀತಿ ಸ್ಟ್ಯಾನ್ಸ್ ಚೇಂಜ್ ಮಾಡೋದ್ರಿಂದ ಬಾಲ್ ಕರೆಕ್ಟಾಗಿ ಬ್ಯಾಟಿಗೆ ಬರುತ್ತೆ ಅಯ್ಯೋ ಇದು ರಿಷಬ್ ಪಂತ್ ಅವರ ಜಾಣ್ಮೆ ಇದರಲ್ಲಿ ಅಂಪೈರ್ಗೇನು ಪ್ರಾಬ್ಲಮ್ ಆಯಿತು ಅಂತ ನೀವು ಕೇಳಿದ್ರೆ ಅದರಲ್ಲಿ ಒಂದು ಜೆನ್ಯನ್ ಆನ್ಸರ್ ಕೂಡ ಇದೆ ಸಾಮಾನ್ಯವಾಗಿ ಪಿಚ್ನ ಡೇಂಜರ್ ಏರಿಯಾದಲ್ಲಿ ಬ್ಯಾಟ್ಸ್ಮನ್ ಆಗಲಿ ಬೌಲರ್ ಆಗಲಿ ಅಷ್ಟೇ ಯಾಕೆ ಅಂಪೈರ್ಗಳು ಕೂಡ ಓಡಾಡೋ ರೀತಿ ಇಲ್ಲ ಆ ಡೇಂಜರ್ ಏರಿಯಾದಲ್ಲಿ ಯಾರಾದರೂ ಓಡಾಡಿದ್ರೆ ಬಾಲ್ ಪಿಚ್ ಬೀಳೋ ಜಾಗದಲ್ಲಿ ಏರುಪೇರು ಆಗಿ ಪಿಚ್ ಹಾಳಾಗ್ಬೋದು ಇದೇ ಕಾರಣಕ್ಕೆ ಅಂಪೈರ್ ಕೂಡ ರಿಷಬ್ ಪಂತ್ಗೆ ವಿಕೆಟ್ ಅಷ್ಟು ದೂರ ನೀವು ನಿಂತು ಬ್ಯಾಟಿಂಗ್ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ ಇದನ್ನ ಅರ್ಥ ಮಾಡ್ಕೊಂಡಂತ ರಿಷಬ್ ಪಂತ್ ನೆಕ್ಸ್ಟ್ ಬಾಲ್ನಿಂದ ಸರಿ ಮಾಡ್ಕೋತಾರೆ ಆದರೆ ವಿಪರ್ಯಾಸ ಅಂದ್ರೆ ಒಂಬತ್ತನೇ ಬಾಲ್ನಲ್ಲಿ ರಿಷಬ್ ಪಂತ್ ಔಟ್ ಆಗಿಬಿಡ್ತಾರೆ